ಏನಾದರೊಂದನ್ನು ಕಂಡುಕೊಳ್ಳಬೇಕಾದರೆ ಪ್ರತಿ ಜೀವಿಯೂ ಸಹ ಸ್ಮರಿಸುವುದು ಅಖಂಡ ಚೈತನ್ಯ ಪರಮಾತೀತ ಪ್ರಭು ಕೈಲಾಸವಾಸ ಶಿವನನ್ನು. ಸಹಕಾರಣಕ್ಕೆ ನಮ್ಮ ಈ ಭವ್ಯ ಕಾರ್ಯಕ್ರಮವು ದೈವದ ಅನುಗ್ರಹದಿಂದ ಯಶಸ್ವಿಯಾಗಲೆಂದೇ ಪ್ರಥಮದಲ್ಲೇ ಬರ್ತಾ ಇದ್ದಾರೆ ಶಂಕರನ ಭಕ್ತರಾದ ಒಂದನೇ ತರಗತಿ ಎರಡನೇ ತರಗತಿ ಮೂರನೇ ತರಗತಿ ಮತ್ತು ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳಾದ ತೇಜಸ್ಸಿ ಋತ್ವಿಜಾರ್ಸಿ ತರುಣ್ ಎಚ್ಚು ರೋಹಿಣಿ ಆರ್ ಶಾಯಿ ಶಿವನ್ ಎಚ್ ಸಾಯಿ ಶ್ರೀಧರ್ ಅರ್ಜುನ್ ಜಿ ಎನ್ ಕಲ್ಯಾಣ್ ಕುಮಾರ್ ದಯಾನಂದ ನಂದೀಶ್ ಅನಿರುದ್ಧ್ ವಿಶಾಲ್ ಸಿದ್ದೇಶ್ ಸುದೀಪ್ ಯಶವಂತ್ ಸತೀಶ್ ಸಮನ್ವಿತ ॐ नमः शिवाय 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 रे होगी वरवन्नु कोडुवे ರಾವಣನೆ ಮತ್ತೆ ಇನ್ನೇನು ಅನಾಹುತ ಮಾಡುತ್ತಾನು ಎದರದಿರಿ ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ ಸರಿಯಾದ ದಾರಿ ಸಿಗುತ್ತದೆ ನಾನು ಈಗಲೇ ಹೋಗಿ ವರವನ್ನು ಕೊಡುವೆ ಅರ್ಥವಾಯಿತು ಸ್ವಾಮಿ ರಾವಣ ಕಣ್ಣು ತೆರೆ ಬಂದಿರ ಪ್ರಭು ನಿನಗೆ ಏನು ವರ ಬೇಕು ಕೇಳು ರಾವಣ ನನಗೆ ನೀವೇ ಬೇಕು ಪ್ರಭು ಅದು ಸಾಧ್ಯವಿಲ್ಲ ರಾವಣ ಬೇರೆ ವರವನ್ನು ಕೇಳು ಹಾಗಾದರೆ ನಿಮ್ಮ ಆತ್ಮಲಿಂಗವನ್ನು ಕೊಟ್ಟು ಬಿಡಿ ಪ್ರಭು ಹಾಗೆ ಆಗಲಿ ತಗೋ ಈ ಆತ್ಮಲಿಂಗವನ್ನು ಆದರೆ ಒಂದು ಮಾತನ್ನು ನೆನಪಿನಲ್ಲಿ ಇಟ್ಟುಕೋ ರಾವಣ ಲಂಕೆಗೆ ಹೋಗುವ ಮುನ್ನ ಈ ಆತ್ಮಲಿಂಗವನ್ನು ಭೂಮಿಗೆ ತಾಕದಂತೆ ನೋಡಿಕೋ ರಾವಣ ಆಗೆ ಆಗಲಿ ಪ್ರಭು ಧನುಸು ಪ್ರಭುಗಳ ಆತ್ಮಲಿಂಗವು ನನ್ನ ಕೈಯಲ್ಲಿದೆ ಅಮರನಾದ ನಾನು ಮೂರು ಲೋಕದಲ್ಲೂ ನಂದೇ ಜೈಕಾರ ಕಂದ ನಾನೊಂದು ಮಾತನ್ನು ಹೇಳುತ್ತೇನೆ ಕೇಳು ಆಗಲಿ ಮಾತೆ ನಮ್ಮ ತಂದೆ ಆತ್ಮಲಿಂಗ ತಗೊಂಡಿದೆಯಲ್ಲ ಮಾಡ್ತೀನಿ ತಾಳ್ನಿ ನಾನೇನು ಮಾಡಲಿ ಹಾ ಈ ಬಾಲಕನ ಹತ್ರ ಬಂದು ಸಾಯವ ಕೇಳೋಣ ಏ ಬಾಲಕ ಬಾಯಿಲಿ ಏನ ನನಗೊಂದು ಸಹಾಯ ಮಾಡ್ತೀಯ ಆಗಲ್ಲ ಆಗಲ್ಲ ನಾನು ಸಂಧ್ಯಾ ವಂದನೆ ಮುಗಿಸಿಕೊಂಡು ಬರುವವರೆಗೂ ಈ ಆತ್ಮಲಿಂಗವನ್ನು ನಿನ್ನ ಕೈಯಲ್ಲೇ ಇಟ್ಟಿಕೋ ನನ್ನ ಮೂರೆಂಟು ಸುದೃಢ ಬರ್ಬೇಕು ಆಯ್ತು ಈಗ ಹೋಗಿ ಆಗ ಬರ್ತೀನಿ ತಗೋ ಈ ಆತ್ಮಲಿಂಗ ಇಟ್ಟು ಬಿಡ್ತೀನಿ ಮೂರು ಇಟ್ಬಿಟ್ಟೆ ಏ ಬಾಲಕ ಏನು ಮಾಡುತ್ತಿದ್ದೆ ನಾ ಮಾಡಿದ ತಪಸ್ಸೆಲ್ಲ ವ್ಯರ್ಥವಾಯಿತು ಅಯ್ಯೋ ಎಂತಹ ಅನಾಹುತ ಆಯಿತು ಅಯ್ಯೋ ಏನು ಮಾಡಿದ್ರೂ ಬರುತ್ತಾ ಇಲ್ಲ ಇನ್ನೊಮ್ಮೆ ಪ್ರಯತ್ನಿಸುತ್ತೇನೆ ಅಯ್ಯೋ ಲಂಕೆಗೆ ಹೋಗುವ ಮುನ್ನ ಇಲ್ಲೇ ನೆಲೆಯಾಗಿ ಬಿಟ್ಟಿರಲ್ಲ ಪ್ರಭು ನನ್ನನ್ನು ಕ್ಷಮಿಸಿ ಕೈಗೆ ಸಿಕ್ಕಿದ ತುತ್ತು ಬಾಯಿಗೆ ಬರಲಿಲ್ಲ ಅಯ್ಯೋ ಎಂತಹ ನೋವುತ್ತಾಯಿತು ಏನಾಯಿತು ಕಂದ ಎಲ್ಲ ಸರಿಯಾಗಿ ಆಯಿತೆ ಎಲ್ಲ ಚೆನ್ನಾಗಾಯ್ತು ಮಾತೆ
ತಂದೆ ಇದೆಲ್ಲ ನಿಮ್ಮ ಮಹಿಮೆ ಇವೆಲ್ಲ ನಿಮ್ಮ ನೀಲೇ ಸ್ವಾಮಿ ಮಹಾದೇವನಿಗೆ ಭೋಲೆನಾಥನಿಗೆ ಶಿವಶಂಕರನಿಗೆ जय हो शंकरा आदि देव शंकरा तेरे जाप के बिना चले ये सांस किस तरह मेरा कर्म तू ही जाने क्या बुरा है क्या भला तेरे रास्ते पे मैं तो आंख मूंद के चला तेरे नाम की जोत ने सारा हर लिया तमस मेरा नमो नमो जी शंकर भोलेनाथ शंकर लोकनाथ शंभुरे शिवाय शंकर नमो नमो जी शंकर भोलेनाथ शंकर सुब्रदेव हे महेश्वर लाट पे भस्म है भुजाओं में वस्त्र बाघ छाल का है खड़ा उपाओ में प्यास क्या हो तुझे गंगा है तेरी जटाओं में जटाओं में जटाओं में दूसरों के वास्ते तू सदैव ही जिया मांगा कुछ कभी नहीं तूने सिर्फ है दिया समुद्र मंथन का था समय जो आ पड़ा ध्वंद दोनों लोक में विषाम रित्व पे था छिड़ा अमृत सभी मैं बाट के प्याला विष का तूने खुद पिया नमो नमो जी शंकर भोलेनाथ शंकर त्रिलोकनाथ शंभुरे शिवाय शंकर नमो नमो जी शंकर भोलेनाथ शंकर सुब्रदेव हे महेश्वर नमो नमो जी शंकर भोलेनाथ शंकर त्रिलोकनाथ शिवाय शंकरा नमो नमो जी शंकरा भोलेनाथ शंकरा शुक्रदेव रे महेश्वरा शुक्रदेव रे महेश्वरा शुक्रदेव रे महेश्वरा वाव रश्मि ಗೋಕರ್ಣ ಕ್ಷೇತ್ರದ ಮಹಿಮೆನ ಎಷ್ಟು ಸುಂದರವಾಗಿ ಅದ್ಭುತವಾಗಿ ನಟಿಸಿ ಮತ್ತೆ ನೃತ್ಯ ಮಾಡಿದ್ರಲ್ವಾ ಸೂಪರ್ ಈ ಸುಂದರ ಕಾರ್ಯಕ್ರಮವು ದೈವದ ಅನುಗ್ರಹದಿಂದ ಯಶಸ್ವಿ ಆಗಲೆಂದೇ ಕೈಲಾಸವಾಸಿ ಶಿವನನ್ನು ಜಪಿಸಿದ ವಿದ್ಯಾರ್ಥಿಗಳಿಗೆ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ತಿಳಿಸೋಣ ಉಮಾ ತುಂಬಾ ಬೇಜಾರಾಗ್ತಾ ಇದೆ ಯಾಕೆ ಮೇಡಮ್ ನನಗೆ ಪುನೀತ್ ಸರ್ ಅಂದರೆ ನನಗೆ ತುಂಬ ಇಷ್ಟ ಅವರು ಈಗ ತೀರ್ಕೊಂಡು ಒಂದು ವರ್ಷದ ಮೂರು ತಿಂಗಳಾಯಿತು ಅವ್ರನ್ನ ಈಗ ನೋಡೋಕ್ಕಾಗ್ತಾ ಇಲ್ಲ ನನಗಂತೂ ತುಂಬ ಮಿಸ್ ಮಾಡ್ಕೊತಿದ್ದೀನಿ ಅನಿಸ್ತಾ ಇದೆ ಬೇಜಾರು ಮಾಡ್ಕೋಬೇಡಿ ಮೇಡಮ್ ನಾನು ನಿಮಗೆ ಕಾಣದೆ ಮಿಸ್ ಆಗಿದ್ದೀನಿ ಶಿವನಲ್ಲಿ ಲೀನಾಗಿದ್ದೀನಿ ಎಂದು ಭಾಸವಾಗುವ ರೀತಿ ಕಾಣದಂತೆ ಮಾಯವಾದನು ಎಂಬ ಸಾಂಗಿಗೆ ಪುನೀತ್ ರಾಜ್ಕುಮಾರ್ ಅಭಿನಯದ ಹಾಡಿಗೆ ನೃತ್ಯ ಮಾಡಲು ನಮ್ಮ ನರ್ಸರಿ ಪುಟಾಣಿಗಳು ವೇದಿಕೆಗೆ ಬಂದಿದ್ದಾರೆ ಸೊ ಅವ್ರನ್ನ ವೇದಿಕೆಯ ಮೇಲೆ ಆಹ್ವಾನಿಸೋಣ ಗಗನ್ ಕೌಶಿಕ್ ಪ್ರದೀಪ್ ಸುಕೃತ್ ಪುನೀತ್ ಲಿಖಿತನ ಅಭಿನವ್ ಶಿವಾಂಕ್ ಭುವನ್ ಜೀವ್ ಜಾನ್ವಿ ತನ್ವೀತ್ ಪ್ರಜನ್ಯ ಋತಿಕ್ಷ
ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ಹೈ ನಮ್ಮ ಶಿವ ಕೈಲಾಸ ಸೇರಿಕೊಂಡನು ನಮ್ಮೆಲ್ಲರಿಗೂ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಸರ್ ಅವರನ್ನ ಮತ್ತೊಮ್ಮೆ ನೆನಪು ಮಾಡಿಕೊಟ್ಟಂತಹ ನನ್ನ ನರ್ಸರಿ ಪುಟಾಣಿಗಳಿಗೆ ಧನ್ಯವಾದಗಳು. ಈ ಹಾಡನ್ನು ನಾವು ಪುನೀತ್ ಎಂಬ ಪರಮಾತ್ಮನಿಗೆ ಅರ್ಪಿಸ್ತಾ ಇದ್ದೀವಿ. ಹಾಗೆಯೇ ಈ ಹಾಡಿನ ನೃತ್ಯ ಸಂಯೋಜಕರು ಬಂದ್ಬಿಟ್ಟು ನಮ್ಮ ನರ್ಸರಿ ಕ್ಲಾಸ್ ಟೀಚರ್ ಆದಂತಹ ಶ್ರೀಮತಿ ಸೌಭಾಗ್ಯ ಅವರು, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲು ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ರಶ್ಮಿ ಮೇಡಮ್, ನಮ್ಮ ಶಾಲಾ ಎಂಬ ಕುಟುಂಬದ ಬಗ್ಗೆ ವರ್ಣಿಸಲು ಸಾಧ್ಯವಿದೆಯಾ? ಇಲ್ಲ ಮೇಡಮ್, ಅದು ಸಾಧ್ಯನೇ ಇಲ್ಲ ವರ್ಣಿಸಲು. ಹಾಗಾದ್ರೆ ನೋಡಿ, ನಮ್ಮ ಎಲ್ ಕೆ ಜಿ ಮಕ್ಕಳು ನಮ್ಮ ಶಾಲೆ ಹೇಗಿದೆ, ನಮ್ಮ ಶಾಲಾ ಕುಟುಂಬ ಹೇಗಿದೆ ಎಂದು ವೇದಿಕೆಯ ಮೇಲಿದ್ದಾರೆ ನಮ್ಮ ಎಲ್ ಕೆ ಜಿ ಮಕ್ಕಳಾದ ಕೃತಿಕಾ, ಸಿಂಚನ, ಖುಷಿ, ಮಾನ್ವಿ, ಸಾಧನ, ಮೇಘಶ್ರೀ, ವಿಷ್ಣು, ಭುವನ್, ಭರತ್, ನಂದನ್, ಚಂದನ್. ಹಾಗಾದ್ರೆ ನೋಡೋಣವಾ ಯಾವ ರೀತಿ ಇವರು ನಮ್ಮ ಶಾಲಾ ಕುಟುಂಬದ ಬಗ್ಗೆ ವರ್ಣಿಸ್ತಾರೆ ಅಂತೇಳಿ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ, ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ. ಆಸೆಗೊಂದು ತುತ್ತು, ಒತ್ತಾಸೆಗೊಂದು ತುತ್ತು, ನಗುವೆ ನಮ್ಮ ಸ್ವತ್ತು, ಅದು ನಮಗೆ ಮಾತ್ರ ಗೊತ್ತು. ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ, ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ.
ನಮ್ಮ ಆಸ್ತಿ ಇದು ಕೋಟಿಗಿಂತ ಜಾಸ್ತಿ ಮನಸ್ಸಿಲ್ಲಿ ಬೇರಾಗದು ಜಾಗ ಇಲ್ಲ ಸ್ವಾರ್ಥಕ್ಕೆ ಲಾಭ ಇಲ್ಲ ಸಹನೆಯ ಎದೆಗೂಡಿದು ಮಮತೆಯ ಮಡಿಲೆ ನಮಗೆ ಸಿಂಹಾಸನದಂತೆ ನಮಗೆ ಅನುರಾಗದ ತವರಿದು ಬಂಧವಿದೆ ಅನುಬಂಧವಿದೆ ನಮ್ಮ ನೆರಳಲ್ಲಿ ಅಂದವಿದೆ ಆನಂದವಿದೆ ನಮ್ಮಿ ಕರುಳಲ್ಲಿ ಸ್ವರ್ಗಕ್ಕೆ ಎಣಿ ಹಾಕು ಲೋಕಕ್ಕೆ ತಿಳಿಯಬೇಕು ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹತ್ತಿ ತೋಡಿನಲ್ಲಿ ಕೈ ತುಂಬಿನ ಊಟವೇ ಅಂದರೆ ಗೊತ್ತ ಬಾಯಿಲ್ಲಿ ಹೇಳುವೆ ಅರ್ಥ ಅದು ನಮ್ಮ ಅಂಗೈಲಿದೆ ಅದು ಎಷ್ಟೋ ಕಲ್ಪನೆಯಿಂದ ಅದು ಎಷ್ಟೋ ಭಾವನೆಯಿಂದ ಈ ನಮ್ಮ ಹಾಡಾಗಿದೆ ಒಬ್ಬೊಬ್ಬರ ಮನಸ್ಸಿನಿಂದ ಒಬ್ಬೊಬ್ಬರು ಮನಸ್ಸನ್ನಿಟ್ಟು ಈ ಜೇನು ಗೂಡಾಗಿದೆ ತಿರು ತಿರುಗಿ ತಿರುಗಿದರು ಕಾಲದ ಗಡಿಯಾರ ಕೊನೆವರೆಗೂ ಉಳಿಯೋದೇ ನಮ್ಮಿ ಸಂಸಾರ ಹೇ ಭೂಮಿಯ ಕಡೆ ತಿರುಗು ಎಲ್ಲಿಯೂ ನಮ್ಮ ಸಂಭ್ರಮ ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಅಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಪೋಷಕರ ಅವಿನಾಭಾವ ಸಂಬಂಧ ಯಾವ ರೀತಿ ಇದೆ ಎಂಬುದನ್ನು ತಿಳಿಸಿಕೊಟ್ಟಂತಹ ನನ್ನ ಎಲ್ ಕೆ ಜಿ ಪುಟಾಣಿಗಳಿಗೆ ಧನ್ಯವಾದಗಳು. ಹಾಗೆಯೇ ಈ ಹಾಡಿನ ನೃತ್ಯ ಸಂಯೋಜಕರು ಬಂದ್ಬಿಟ್ಟು ನಮ್ಮ ಎಲ್ ಕೆ ಜಿ ತರಗತಿಯ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ತಾರಾ ಅವರು, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸಲು ಇಷ್ಟಪಡ್ತಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಉಮಾ, ನಾನು ಭಾರತೀಯಳು ಅನ್ನೋದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಏಕೆ? ಏಕೆಂದರೆ ನಾವು ನಮ್ಮ ದೇಶದಲ್ಲಿ ಎಷ್ಟೊಂದು ವೈವಿಧ್ಯ ಇದೆ, ಆದರೂ ನಾವು ಏಕತೆಯನ್ನು ಕಾಣ್ತೀವಲ್ವಾ? ಹೌದು ಮೇಡಮ್, ಆ ವಿವಿಧತೆಯಲ್ಲಿನ ಏಕತೆಯನ್ನು ತೋರಿಸಲು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ ನಮ್ಮ ನಾಲ್ಕನೇ ತರಗತಿಯ ವಿದ್ಯಾರ್ಥಿನಿಯರಾದ ಅಮೂಲ್ಯ, ಅಂಜಲಿ, ಭೂಮಿಕಾ, ದಿವ್ಯ, ಲೇಖನ, ಪ್ರಾರ್ಥನಾ, ರೋಹಿಣಿ, ಸಹನ ಮತ್ತು ಲಾವಣ್ಯ. ನೋಡೋಣ ಮೇಡಮ್ ಯಾವ ರೀತಿ ವಿವಿಧತೆಯಲ್ಲಿ ಏಕತೆಯನ್ನು ತೋರಿಸ್ತಾರೆ ಅಂತೇಳಿ. ಓಕೆ ಮೇಡಮ್, ಸರಿ.
ದೇಶ ಬೇರೆ ಭಾಷೆ ಬೇರೆ ಆದರೂ ನಾವೆಲ್ಲ ಒಂದೇ ಎಂಬ ಸಂದೇಶವನ್ನು ನೀಡಿದಂತಹ ವಿದ್ಯಾರ್ಥಿಗಳಿಗೆ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ತಿಳಿಸೋಣ ಈ ಹಾಡಿನ ನೃತ್ಯ ಸಂಯೋಜಕರು ಬಂದ್ಬಿಟ್ಟು ನಮ್ಮ 4ನೇ ಮತ್ತು 5ನೇ ತರಗತಿಯ ಶಾಲಾ ಶಿಕ್ಷಕಿಯ ತರಗತಿ ಶಿಕ್ಷಕಿಯಾದಂತಹ ಶ್ರೀಮತಿ ರಶ್ಮಿ ಎ ಅವರು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸಲು ಇಚ್ಛೆ ಪಡ್ತೀನಿ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಉಮಾ ಈಗಂತಲೂ ವಾತಾವರಣ ಮಾಲಿನ್ಯ ಹೆಚ್ಚಾಗಿ ಉಸಿರುಗಟ್ಟುತ್ತಾ ಇದೆ ಅಲ್ವಾ ಹೂ ಮೇಡಮ್ ಮರಗಳನ್ನು ಕಡಿತಾ ಹೋದ್ರೆ ಇನ್ನೇನಾಗುತ್ತೆ ಹೇಳಿ ಮರಗಳನ್ನು ಕಡಿತಾ ಹೋದಂಗೆ ಮಾಲಿನ್ಯ ಹೆಚ್ಚಾಗುತ್ತೆ ಉಸಿರು ಕಟ್ಟಿಸಿದ ರೀತಿ ಭಾಸವಾಗುತ್ತದೆ ಈ ಮರಗಳ ವೇದನೆಯನ್ನು ತೋರಿಸಲು ವೇದಿಕೆಗೆ ಆಹ್ವಾನಿಸಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳಾದಂತಹ ಪ್ರಾರ್ಥನಾ ಅರ್ಚನಾ ಋತ್ವಿಜ್ ಹರ್ಷಿತಾ ಋಷಭ್ ಆರಾಧ್ಯ ಅಬ್ದುಲ್ ದಿವ್ಯಾ ಮೇಘನಾ ಸಾಯಿ ಪ್ರಣವ್ ತೇಜಸ್ವಿನಿ ನೋಡೋಣವಾ ಮೇಡಮ್ ಮರಗಳು ಯಾವ ರೀತಿ ಅಳ್ತಾ ಇದಾವೆ ಅವುಗಳ ವೇದನೆ ಏನು ಅನ್ನೋದನ್ನ ಕೇಳೋಣವಾ ಹಾ ಸರಿ ಮೇಡಮ್ ನೇರವಾನಿ ಮೇನಾರಹ ತೋರಹೇ ಕಾನಪಾನಿ ಮುಜ್ಸೆ ಹೈ ಸಾಸೋಂ ಕಿ ತುಜ್ ಮೇರವಾನಿ ಮೇನಾರಹ ತೋರಹೇ ಕಾನಪಾನಿ फल फूल छाया तू तो समझ ही न पाया था मैं हरा फिर भी काटा गया तुझको नजर भी न आया मैंने दिया तुमको फल छाया तू तो समझ ही न पाया था मैं हरा फिर भी काटा गया तुझको नजर भी न आया निर्मोहिया है तू बेशरम है होता न शर्मिंदा है ना काटो मुझे दुखता है ना काटो मुझे बड़ा दुखता है बचा ले री दुनिया जहां चाहूं मैं सबका भला हर हाथ से एक पौधा नया लग जाए फिर और क्या मुझको बचा लेरी दुनिया जहां चाहूं मैं सबका भला हर हाथ से एक पौधा नया
लग जाए फिर और क्या। थोड़ी सी मिट्टी थोड़ा सा पानी तेरा इसमें क्या लगता है। ना काटो मुझे उखता है, ना काटो मुझे बड़ा दुखता है। ಎಂಬ ಸಂದೇಶ ನೀಡಿದ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಹಾಗೆ ಯಾಡಿನ ನೃತ್ಯ ಸಂಯೋಜಕರು ಬಂದ್ಬಿಟ್ಟು ಶ್ರೀಮತಿ ಲಕ್ಷ್ಮಿ ಟಿ ಅವರು, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸಲು ಇಚ್ಛೆ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಉಮಾ, ಬಾನಿನಿಂದ ಜಾರಿದ ಚುಕ್ಕಿಯನ್ನ ನೋಡಿದೀಯಾ? ನೋಡಿಲ್ಲ ಮೇಡಮ್, ಈಗ ನೋಡ್ತೀನಿ. ಬಾನಿಂದ ಜಾರಿದ ಚುಕ್ಕಿ ಹಾಗೆ ನಮ್ಮ ಕಾರ್ಯಕ್ರಮವೂ ಸಹ ಮಿನುಗಲಿ ಎಂದು ವೇದಿಕೆಯ ಮೇಲೆ ಆಹ್ವಾನಿಸಿದ್ದಾರೆ ನಮ್ಮ ಎಲ್ ಕೆ ಜಿಯ ವಿದ್ಯಾರ್ಥಿಗಳಾದ ಪ್ರಕೃತಿ, ಧ್ರುವನ್, ಸಂಹಿತಾ, ಪೂಜಿತ್, ಅಂಜನಾ, ಸಮರ್, ಮಧುರಾ, ಪೃಥ್ವಿ, ಸಾಜಿಯಾ, ಪ್ರಣಾಮ್, ತನುಶ್ರೀ, ಇಂದ್ರಜಿತ್, ನಯನ, ರಕ್ಷಿತ್. ನೋಡೋಣ ಅವರು ಯಾವ ರೀತಿ ಮಿನುಗ್ತಾರೆ ಅಂತೇಳಿ. ಸರಿ. ಬಾನಿಂದ ಜಾರಿದಂತ ಚುಕ್ಕಿನ ಹೇಳು ನೀನು, ಆ ಚಂದ್ರ ಚೆಲ್ಲಿದಂತ ಬೆಳದಿಂಗಳೇನು ನೀನು. ಬಾನಿಂದ ಜಾರಿದಂತ ಚುಕ್ಕಿನ ಹೇಳು ನೀನು, ಆ ಚಂದ್ರ ಚೆಲ್ಲಿದಂತ ತಿಂಗಳೇನು ನೀನು. ಇರುಳಲ್ಲೂ ಬೆಳಕೆಲ್ಲೂ ನಿನ್ನ ಕಣ್ಣ ಕಾಂತಿಯಲ್ಲೇ, ಹಗಲಲ್ಲೂ ಇರುಳೆಲ್ಲೂ ನಿನ್ನ ರೆಪ್ಪೆ ಮುಚ್ಚ ವೇಳೆ, ನಿನ್ನಂದವನ್ನು ನಾನು ಕಣ್ ತುಂಬಿಕೊಂಡೆನಲ್ಲೇ, ನಿನ್ನಂದವನ್ನು ನಾನು ಕಣ್ ತುಂಬಿಕೊಂಡೆನಲ್ಲೇ. ಬಾನಿಂದ ಜಾರಿದಂತ ಚುಕ್ಕಿನ ಹೇಳು ನೀನು, ಆ ಚಂದ್ರ ಚೆಲ್ಲಿ ಬೆಳದಿಂಗಳೇನು ನೀನು. ಮುಗುಳುನಗೆ ಅದು ಜಾದು, ಬಡಕುನ್ನಟೆ ಅದು ಜಾದು, ಮುಗಿವ ಬಗೆ ಅದು ಜಾದು, ಅದರ ಸವಿ ಜಾದು. ಹುಸಿ ಮುನಿಸು ಅದು ಜಾದು, ಹದಿ ವಯಸ್ಸು ಅದು ಜಾದು, ನಿನ್ನ ಸೊಗಸು ಅದು ಜಾದು, ನೀನೇ ಜಾದು. ತುಸು ಜೆಂಬ ನಿನ್ನ ಮೈ ತುಂಬ, ಅದು ತಪ್ಪು ಅಲ್ಲ ಸರಿರಂಭ. ಅಹ ಅಂತ ತಮ್ಮ ನಿನ ಅಂದ, ಸರಿ ಸಾಟಿ ಇಲ್ಲದಿರ ಚಂದ. ಈ ಕಣ್ಣ ಪುಣ್ಯವೇನೋ ನಿನ್ನನ್ನು ನೋಡ ಭಾಗ, ಈ ಕಣ್ಣ ಪುಣ್ಯವೇನೋ ನಿನ್ನನ್ನು ನೋಡ ಭಾಗ. ಬಾನಿಂದ ಜಾರಿದಂತ ಚುಕ್ಕಿನ ಹೇಳು ನೀನು, ಆ ಚಂದ್ರ ಚೆಲ್ಲಿದಂತ ಬೆಳದಿಂಗ.
ಅಳಿಸೋ ಲತೆ ನೀನು, ಕಳ ಥಳಿಸೋ ಕಥೆ ನೀನು, ಘಮ ಘಮಿಸೋ ಸುಮ ನೀನು, ಬಂಗಾರದ ಮೀನು. ಹೇ ಜಿಗಿ ಜಿಗಿಯೋ ಜರಿ ನೀನು, ಚಮಗಿಸೋ ಸಿರಿ ನೀನು, ನಗು ನಗುತ್ತಾ ಇರು ನೀನು ಎಂದೆಂದು ಇನ್ನು. ಎಳೆದಂತ ದಂತ ಮೈ ಬಣ್ಣ, ಬಳುಕಾಡುವಂತ ನಡು ಸಣ್ಣ, ನಸು ನಾಚುವಂತ ಪರಿಚನ್ನ, ಸಿರಿಗಂಧದಂತ ಕಂಪನ್ನ. ಹೀರುತ್ತ ನಾನು ಹಾಗೆ ಬಾನಲ್ಲಿ ತೇಲಿ ಹೋದೆ, ಹೀರುತ್ತ ನಾನು ಹಾಗೆ ಬಾನಲ್ಲಿ ತೇಲಿ ಹೋದೆ. ಬಾನಿಂದ ಜಾರಿದಂತ ಚುಕ್ಕಿನ ಹೇಳು ನೀನು, ಆ ಚಂದ್ರ ಚೆಲ್ಲಿದಂತ ಬೆಳದಿಂಗಳೇನು ನೀನು. ಇರುಳಲ್ಲೂ ಬೆಳಕೆಲ್ಲೂ ನಿನ್ನ ಕಣ್ಣ ಕಾಂತಿಯಲ್ಲೇ, ಹಗಲಲ್ಲೂ ಇರುಳೆಲ್ಲೂ ನಿನ್ನ ರೆಪ್ಪೆ ಮುಚ್ಚ ವೇಳೆ, ನಿನ್ನಂದವನ್ನು ನಾನು ಕಣ್ ತುಂಬಿಕೊಂಡೆನಲ್ಲಿ, ನಿನ್ನಂದವನ್ನು ನಾನು ಕಣ್ ತುಂಬಿಕೊಂಡೆನಲ್ಲಿ. ಚುಕ್ಕಿಯ ಹಾಗೆ ಮಿನುಗಲಿ ಎಂದು ನೃತ್ಯ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈ ಹಾಡಿನ ನೃತ್ಯ ಸಂಯೋಜಕರು ಬಂದ್ಬಿಟ್ಟು ನಮ್ಮ ಎಲ್ ಕೆ ಜಿ ತರಗತಿಯ ಶಿಕ್ಷಕಿಯಾದಂತಹ ಶ್ರೀಮತಿ ತಾರಾ ಅವರು, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸಲು ಇಚ್ಛೆ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ರಶ್ಮಿ ಮೇಡಮ್, ಯಾವಾಗ್ಲಾದ್ರೂ ಯಮಲೋಕದಲ್ಲಿ ನಡೆದಿರುವ ಹಾಸ್ಯ ಲೋಕವನ್ನ ಟಿವಿಯಲ್ಲಿ ನೋಡಿದಿರಾ? ಇಲ್ಲ ಮೇಡಮ್, ನೋಡಿಲ್ಲ. ಹಾಗಾದ್ರೆ ನೋಡಿ, ನಮ್ಮ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಾದ ಸಾಯಿಶ, ಸಾಯಿ ಶ್ರೀಧರ್, ಸಾಯಿ ಪವನ್, ಚೇತನ್ ಕುಮಾರ್, ಟಿ ಎಸ್, ನಂದೀಶ, ಅಮೂಲ್ಯ, ಭೂಮಿಕಾ, ಅರ್ಜುನ್, ಅನಿರುದ್ಧ್, ದಯಾನಂದ್, ಕಲ್ಯಾಣ್ ಕುಮಾರ್, ಪ್ರಾರ್ಥನಾ, ವಿಶಾಲ್, ಲಾವಣ್ಯ, ಲೇಖನ, ಸಿದ್ದೇಶ್, ರಾಹುಲ್ ಕುಮಾರ್, ಕುಶಾಲ್ ಗೌಡ, ಇವರೆಲ್ಲ ಸೇರಿಬಿಟ್ಟು ಈ ನಮ್ಮ ವೇದಿಕೆಯಲ್ಲಿ ಯಮಲೋಕದಲ್ಲಿ ಇರುವಂತಹ ಹಾಸ್ಯ ಲೋಕವನ್ನು ತೋರಿಸಲು ವೇದಿಕೆ ಮೇಲೆ ಬಂದಿದ್ದಾರೆ. ಅವರೆಲ್ಲರಿಗೂ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ಬನ್ನಿ ಪ್ರಭು, ಬನ್ನಿ ಕುತ್ಕೋರಿ. ಹೇಗಿದೆ ಚಿತ್ರಗುಪ್ತರೇ ನಮ್ಮ ಯಮಲೋಕ? ಬಹಳ ಚೆನ್ನಾಗಿ ನಡೀತಿದೆ ಪ್ರಭು. ಇವತ್ತಿನ ಆತ್ಮಗಳ ಪರಿಚಯ ಅಲ್ಲಿ ನೋಡಿ ಪ್ರಭು ಬರುತ್ತಿದೆ. ಹಾಲು ಹಣೆಯ ದಿಕ್ಕು ದಾರಿ ತೋಚದೆ ಕಾಲ ತಡೆಯೋ ವೀರ. ಇದೇನು ಚಿತ್ರಗುಪ್ತರೇ ರೋಧಿಸುತ್ತಿದ್ದಾನಲ್ಲವೇ? ಇವನ ಪ್ರಭು ಭೂಲೋಕದಲ್ಲಿ ಸುಖವೆನ್ನದೇ ನೋಡಿಲ್ಲ ಪ್ರಭು. ಪಾಪ ಇವನ ಲೆಕ್ಕಾಚಾರ. ಪುಣ್ಯ ಪ್ರಭು ಪುಣ್ಯ. ಹಾಗಾದ್ರೆ ಇವನಿಗೆ ಸ್ವರ್ಗಕ್ಕೆ ಕಳಿಸಿ. ಯಾರಲ್ಲಿ ಇವನನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಿರಿ. ಮುಂದಿನ ಆತ್ಮ ಚಿತ್ರಗುಪ್ತರೆ ಅಲ್ಲಿ ನೋಡಿ ಪ್ರಭು ಬರುತ್ತಿವೆ. ಚಿತ್ರಗುಪ್ತರೇ ಹೀಗೆ ಕುಣಿಯುತ್ತಿದ್ದಾರಲ್ಲವೇ? ಇವರ ಪ್ರಭು ಭೂಲೋಕದಲ್ಲಿ ಒಬ್ರಿಗೊಬ್ರು ಇಷ್ಟಪಟ್ಟಿದ್ರು ಪ್ರಭು. ಅದಕ್ಕೆ ಊರಿನ ಜನರೆಲ್ಲರೂ ನೋಡಿ ಇವರನ್ನ ಹೊಡ್ಸಾಯಿಸಿದ್ದಾರೆ ಪ್ರಭು. ಇಲ್ಲಿ ಹೇಳೋರು ಕೇಳೋರು ಯಾರಿಲ್ಲ, ಬಂದ್ ಕುಣಿತಾ ಇರುತ್ತೆ. ಹಾಗಾದ್ರೆ ಇವರ ಲೆಕ್ಕಾಚಾರ? ಪುಣ್ಯ ಪ್ರಭು ಪುಣ್ಯ. ಹಾಗಾದ್ರೆ ಇವರನ್ನು ಸ್ವರ್ಗಕ್ಕೆ ಕಳಿಸಿ. ಯಾರಲ್ಲಿ ಇವರನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಿರಿ. ಮುಂದಿನ ಆತ್ಮ ಚಿತ್ರಗುಪ್ತರೆ ಅಲ್ಲಿ ನೋಡಿ ಪ್ರಭು ಬರುತ್ತಿವೆ. ಜಾಸ್ತಿ
ಯಾರು ಚಿತ್ರಗುಪ್ತರೆ? ಇವರ ಪ್ರಭು ಭೂಲೋಕದಲ್ಲಿ ಚಡ್ಡಿ ದೋಸ್ತ ಅಂತ ಅಡ್ಡಾಡ್ತಿದ್ರು ಆಪ್ತ್ರ ಮಿತ್ರರು. ಇವರ ಲೆಕ್ಕಾಚಾರ ಪುಣ್ಯ ಪ್ರಭು ಪುಣ್ಯ. ಹಾಗಾದ್ರೆ ಇವರನ್ನು ಸ್ವರ್ಗಕ್ಕೆ ಕಳಿಸಿ. ಯಾರಲ್ಲಿ ಇವರನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಿರಿ. ಮುಂದಿನ ಆತ್ಮ ಚಿತ್ರಗುಪ್ತರೆ, ಅಲ್ಲಿ ನೋಡಿ ಪ್ರಭು ಬರುತ್ತಿದೆ. ಯಾರು ಚಿತ್ರಗುಪ್ತರೇ, ಏನು ಇವಳ ಕತೆ? ಈ ಮುತ್ತಿನ ಪ್ರಭು ಭೂಲೋಕದಲ್ಲಿ ಊರಿನ ಜನರಿಗೆ ಒಂದು ತನ್ನ ನೀಡ್ಲ ದುಡ್ಡು ಕೂಡಿಟ್ಟು 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 ಎಲ್ಲ ಗಂಟು ಮೂಟೆ ಕಟ್ಟಿ ಇಲ್ಲಿ ಬಂದೈತಿ ಮುದುಕಿ. ಹಾಗಾದ್ರೆ ಇವಳ ಲೆಕ್ಕಾಚಾರ ಪಾಪ ಪ್ರಭು ಪಾಪ. ಹಾಗಾದ್ರೆ ಇವಳನ್ನು ನರಕಕ್ಕೆ ಕಳಿಸಿ. ಯಾರಲ್ಲಿ ಇವಳನ್ನು ನರಕಕ್ಕೆ ಕಳಿಸಿ. ಮುಂದಿನ ಆತ್ಮ ಚಿತ್ರಗುಪ್ತರೆ, ಪ್ರಭು ಬರುತ್ತಿದೆ. ಭಯಂಕರ ಪ್ರಭು ಕರೀಸಿ. ಅಲ್ಲಿ ನೋಡಿ ಪ್ರಭು. ಇದೇನು ಚಿತ್ರಗುಪ್ತರೆ? ಇವಳ ಪ್ರಭು ನಾಗವಳೆ. ಏನು ಇವಳ ಕತೆ? ಇವಳ ಪ್ರಭು ಯಾವ ರಾಜ ಇವಳನ್ನ ಜೀವಂತವಾಗಿ ಸುಟ್ಟಾಕಿದ್ದಾಳೆ ಪ್ರಭು. ಅದೇ ನೀವು ರಾಜ ಅಳ್ಕೊಂಡು ನಿಂಬೆಸ ತಕ್ಕೊಂಡಿದ್ದಾಳೆ. ಹಾಗಾದ್ರೆ ಇವಳನ್ನು ನಮ್ಮ ಯಮಲೋಕದ ಸೆರೆಮನೆಗೆ ಹಾಕಿರಿ. ಯಾರಿಲ್ಲಿ ಇವಳನ್ನು ಯಮಲೋಕದ ಸೆರೆಮನೆಗೆ ಹಾಕಿರಿ. ಕತೆ ಹೇಳೇ ಇಲ್ಲ. ಒಬ್ಬ ಸದ್ಯ ಹೋಗ್ಬಿಟ್ಲು. ಹೌದು ಹೌದು. ಮುಂದಿನ ಆತ್ಮ ಚಿತ್ರಗುಪ್ತರೆ, ಅಲ್ಲಿ ನೋಡಿ ಪ್ರಭು ಬರುತ್ತಿವೆ. ಯಾರು ಇವನು ಚಿತ್ರಗುಪ್ತರೆ? ಇವನ ಪ್ರಭು ರಾಮಾಚಾರಿ. ಯಾವ ರಾಮಾಚಾರಿ? ಅದೇ ಪ್ರಭು ಚಿತ್ರದುರ್ಗ ಬೆಟ್ಟದಿಂದ ಬಿದ್ದಿನಲ್ಲ ಅವನೇ. ಯಾವ ಚಿತ್ರದುರ್ಗ? ಅದೇ ಬೆಟ್ಟದಿಂದ ಬಿದ್ದಾನೆ. ಹೌದೇ, ಇವನ ಲೆಕ್ಕಾಚಾರ ಆ ಕಡೆ ಪುಣ್ಯನೂ ಅಲ್ಲ ಈ ಕಡೆ ಪಾಪನೂ ಅಲ್ಲ. ಹಾಗಾದ್ರೆ ಇವನನ್ನು ನಮ್ಮ ಯಮಲೋಕದ ಸೆರೆಮನೆಗೆ ಹಾಕಿರಿ. ಯಾರಲ್ಲಿ ಇವನನ್ನು ಯಮಲೋಕದ ಸೆರೆಮನೆಗೆ ಹಾಕಿರಿ. ಮುಂದಿನ ಆತ್ಮ ಚಿತ್ರಗುಪ್ತರೆ, ಯಮರಾಜರೇ ದಿವ್ಯ ಆತ್ಮ ಪ್ರಭು ದಿವ್ಯ ಆತ್ಮ ಕರೀಸಿ. Thank you.
ಯಾರು ಹೇಳು ಚಿತ್ರಗುಪ್ತರೆ? ಹೇಳ ಪ್ರಭು, ನಾಗಕನ್ಯೆ. ಯಾವ ನಾಗಕನ್ಯೆ? ಅದೇ ಪ್ರಭು, ಇವಳು ಭೂಲೋಕದಲ್ಲಿ ಹಾವ ಹುಟ್ಟಿದ್ಲು. ಎಲ್ಲರೂ ಇವ್ರನ್ನ ಹೊಡೆ ಸಾಯಿಸಿದ್ದಾರೆ ಪ್ರಭು. ಅದಕ್ಕೆ ಯಾರು ನೋಡಿದ್ರೂ ಬುಸ್ ಬುಸ್ ಅಂತಾಳೆ ಪ್ರಭು. ಇವಳ ಲೆಕ್ಕಾಚಾರ ಪುಣ್ಯ ಪ್ರಭು, ಪುಣ್ಯ. ಹಾಗಾದ್ರೆ ಇವಳನ್ನು ಸ್ವರ್ಗಕ್ಕೆ ಕಳಿಸಿ. ಯಾರಲ್ಲಿ? ಇವಳನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಿರಿ. ಮುಂದಿನ ಆತ್ಮ ಚಿತ್ರಗುಪ್ತರೆ, ಅಲ್ಲಿ ನೋಡಿ ಪ್ರಭು ಬರುತ್ತಿದೆ. ಇವರಾರು ಚಿತ್ರಗುಪ್ತರೆ? ಇವರ ಪ್ರಭು ಭೂಲೋಕದಲ್ಲಿ ಶಿಕ್ಷಕರಾಗಿದ್ದರು ಪ್ರಭು. ಏನು ಇವರ ಕತೆ? ಇವರ ಪ್ರಭು ಭೂಲೋಕದಲ್ಲಿ ಶಿಕ್ಷಕರಾಗಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಪ್ರಭು. ಅನಾಥ ಮಕ್ಕಳಿಗೆ ಪುಸ್ತಕ, ಬಟ್ಟೆ, ಮನೆ ಎಲ್ಲ ಕೊಡಿಸಿದ್ದಾರೆ ಪ್ರಭು. ಹಾಗಾದ್ರೆ ಇವರನ್ನು ಸಕಲ ಸನ್ಮಾನದಿಂದ ಸ್ವರ್ಗಕ್ಕೆ ಕಳಿಸೋಣ. ಆಗಲಿ ಪ್ರಭು. ಮಕ್ಕಳೇ, ಈ ಸ್ಕಿಟ್ಟಿಂದ ನೀವು ಒಂದು ಇನ್ಸ್ಪಿರೇಷನ್ ತಗೋಬೇಕು. ಟೀಚರ್ಸ್ ಆದ್ರೆ ಯಾವ ವ್ಯಾಲ್ಯೂ ಇರುತ್ತೆ ಅನ್ನೋದನ್ನ ನೋಡ್ರಿ ಪ್ರಭು. ನನ್ನದೊಂದು ಚಿಕ್ಕ ಆಸೆ ಪ್ರಭು. ಹೇಳಿರಿ ಚಿತ್ರಗುಪ್ತರೆ. ಪ್ರಭು, ಇವರನ್ನು ಪುನಃ ಭೂಲೋಕಕ್ಕೆ ಕಳಿಸೋಣ ಪ್ರಭು. ಏಕೆ ಪ್ರಭು? ಇವರ ಅಗತ್ಯ ಭೂಲೋಕದಲ್ಲಿ ಬಹಳ ಇದೆ ಪ್ರಭು. ಹಾಗೆ ಮಾಡೋದಿಕ್ಕೆ ಆಗಲ್ಲ ಚಿತ್ರಗುಪ್ತರೆ. ಪ್ರಭು, ಹಂಗೆ ಹೇಳಿಬೇಡಿ ಪ್ರಭು. ಇವರನ್ನು ಭೂಲೋಕಕ್ಕೆ ಕಳಿಸಿ ಪ್ರಭು. ಹಾಗಾದ್ರೆ ಇವರನ್ನು ಬ್ರಹ್ಮಲೋಕಕ್ಕೆ ಕಳಿಸಿ. ಅಲ್ಲಿ ಬ್ರಹ್ಮದೇವರೇ ಇವರನ್ನು ದಾರಿ ಮಾಡಿ ಕೊಡುತ್ತಾರೆ. ಆಗಲಿ ಪ್ರಭು. ಯಾರಲ್ಲಿ? ಇವರನ್ನು ಬ್ರಹ್ಮದೇವರ ಹತ್ರ ಕರೆದುಕೊಂಡು ಹೋಗಿರಿ. ಸರಿ ಚಿತ್ರಗುಪ್ತರೆ, ನಾವು ಹೊರಡಲೇ ಪ್ರಭು. ನಂದೊಂದು ಚಿಕ್ಕ ಆಸೆ ಪ್ರಭು. ಹೇಳಿರಿ ಚಿತ್ರಗುಪ್ತರೆ. ಪ್ರಭು, ನಾನು ಭೂಲೋಕಕ್ಕೆ ಹೋಗ್ಬೇಕು ಪ್ರಭು. ಯಾವಾಗ ಪ್ರಭು? ಈಗಲೇ ಪ್ರಭು. ಈಗ ಹೋಗೋದಿಕ್ಕೆ ಸಮಯವಿಲ್ಲ ಪ್ರಭು. ಬನ್ನಿ ಪ್ರಭು. ಸರಿ ಬನ್ನಿ. ಚಿತ್ರಗುಪ್ತರಿ, ಏನೋ ಒಂಥರ ಸಂಕಟ ಆಗ್ತೈತಲ್ಲ. ಹಂಗೆ ಪ್ರಭು, ಭೂಲೋಕಕ್ಕೆ ಬಂದ್ರೆ ಹೊಟ್ಟೆ ಶೂ ಬಾಯಾರಿಕೆ ಆಗ್ತಾನೆ ಇರತ್ತೆ. ಕುತ್ಕೊಳ್ಳಿ, ಏನಾದ್ರೂ ತರ್ತೀನಿ. ಮಕ್ಕಳೇ, ನಮ್ಮ ಪ್ರಭುಗಳಿಗೆ ಹೊಟ್ಟೆ ಶೂ ಆಗ್ತಿದೆ, ಏನಾದ್ರೂ ಕೊಡಿ. ಏನಿದು? ಹಾ, ಅದೇನು? ಧನ್ಯವಾದ, ಧನ್ಯವಾದ. ತಗೊಳ್ಳಿ ಪ್ರಭು. ಇದೇನು ಚಿತ್ರಗುಪ್ತರೆ? ಇದಾ ಪ್ರಭು, ಕುಲ್ಕುಲೆ ಕುಲ್ಕುಲೆ ಪ್ರಭು. ತುಂಬಾ ಚೆನ್ನಾಗಿದೆ ಚಿತ್ರಗುಪ್ತರೆ. ಕೊಡಿ ಪ್ರಭು. ಬಾಯಲ್ಲೂ ಜುಮು ಜುಮು ಅಂತ ಇತ್ತಲ್ಲ ಚಿತ್ರಗುಪ್ತರೆ. ಒಂಚೂರು ಕೊಡಿ ಪ್ರಭು. ಪ್ರಭು, ನನಗೂ ಒಂಚೂರು ಉಳಿಸಿ ಪ್ರಭು.
ಹೇಳ್ತೇನೆ, ನಮಗೂ ಒಂಚೂರು ಉಳಿಸಿ ತಗೊಳ್ಳಿ ಪ್ರಭು. ಕಾಣಲೋಕವನ್ನು ಕಾಣುವರು ಯಾರು? ಸತ್ಯ, ಯಾರೂ ಇಲ್ಲ. ಹಲೋ ಬಾಸ್, ಇವತ್ತಂತೂ ಪಾರ್ಟಿ ಗ್ಯಾರಂಟಿ, ತಪ್ಪಂಗೆ ಇಲ್ಲ. ದೊಡ್ಡ ಕಾರ್ ತಗೊಂಡ್ಬರ್ತೀನಿ. ಜನರಿಗೆಲ್ಲ ಮೋಸ ಮಾಡ್ತೀಯ? ನೀವ್ಯಾರು? ನಾನು ಚಿತ್ರಗುಪ್ತ, ನಮ್ಮ ಪ್ರಭು ಯಮರಾಜರು. ಅದಕ್ಕೆ ಏನ್ ಮಾಡಬೇಕು? ನಮ್ ಲೋಕಕ್ ಬಾ, ಬಿಸಿ ಕುದೆ ಹಣ್ಣಲ್ಲಿ ಕರ್ಪಿಸಿವ್ ಬಾ ಸುಂಡೆ. ಹಾಗೆ ಮಾಡಿ ಚಿತ್ರಗುಪ್ತರೆ. ಕ್ಷಮಿಸಿ ಪ್ರಭು, ಕ್ಷಮಿಸಿ. ಹೌದು, ಅದೇನು? ಮೊಬೈಲ್ ಫೋನ್. ಅದ್ರಲ್ಲಿ ಹಾಡ್ ಬರುತ್ತಾ? ಬರುತ್ತೆ. ನಾನಂದ್ರೆ ನೀನು ಕ್ಷಮಿಸೋದೇ ಇಲ್ಲ. ಇರ್ಲಿ ಬಿಡಿ ಪ್ರಭು, ನಮ್ ಲೋಕಕ್ ಬರ್ತಾನಲ್ಲ ಅವಾಗ ನೋಡ್ಕೊಳ್ಳನಂತೆ. ಹೋಗ್ಲಿ, ಏನಾದ್ರೂ ಮಾಡ್ಕೊಳ್ರಿ ಚಿತ್ರಗುಪ್ತರೆ. ಪ್ರಭು ಹಾಡಾಕ್ಲಾ? ಹಾಕ್ರಿ. ತುಂಬಾ ಚೆನ್ನಾಗಿದೆ ಚಿತ್ರಗುಪ್ತರೆ. ಬನ್ನಿ ಪ್ರಭು, ಬನ್ನಿ, ಮುಂದಕ್ಕೆ ಹೋಗೋಣ. ಅವರ್ಯಾರು? ಅವರ ಪ್ರಭು ಒಬ್ಬ ವೈದ್ಯ, ಇನ್ನೊಬ್ಬ ವಿಜ್ಞಾನಿ. ಅವನ ಕೆಲಸ ಏನು? ವಿಜ್ಞಾನಿನ ಪ್ರಭು ಮಿಸೈಲು ಬಾಂಬ್ ಅಂತ ಹಾಕ್ತಾರೆ ಪ್ರಭು. ಇನ್ನು ನಮ್ ಲೋಕ ಅವ್ರಿಗೆ ನೆನ್ಪಿಗೆ ಬಂದಿಲ್ಲ, ಅಲ್ಲೋಗಿ ಮಿಸೈಲು ಬಾಂಬ್ ಅಂತ ಹಾಕ್ತಾರೆ. ಅವ್ರ ಸಾವಸರೇ ಬೇಡ. ಮತ್ತೆ ಅವನು? ಅವರ ಪ್ರಭು ವೈದ್ಯ ಪ್ರಭು, ಮಾತಿದ್ರ ಚುಸ್ಸನ ಚುಚ್ಚುಡ್ತಾರೆ ಪ್ರಭು. ಮತ್ತೆ ಹೊಟ್ಟೆ ಕುರು 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 ಕುರನ ಮಾಡ್ತಾರೆ ಪ್ರಭು. ಅವ್ರ ಸಾವಸರೇ ಬೇಡ, ಮತ್ತೆ ಚುಸ್ಸನ ಚುಚ್ಚುಬಿಡ್ತಾರೆ. ನಮ್ ಲೋಕಕ್ಕೆ ಬರೋರಿಗೆಲ್ಲ ಅಡ್ಡ ಆಗಿದ್ದಾರೆ ಪ್ರಭು ಅವರು. ಸರಿ, ಇವರನ್ನು ಬನ್ನಿ, ಮುಂದಕ್ಕೆ ಹೋಗೋಣ. ಬನ್ನಿ ಪ್ರಭು. ಅವನೇನು? ಅವರ ಪ್ರಭು ದೇಶ ಕಾಯೋ ಸೈನಿಕ ಪ್ರಭು ಅವರು. ಏನು ಅವರ ಕತೆ? ಅವರ ಪ್ರಭು ಅಪ್ಪ ಅಮ್ಮ ತಾಯಿ ಮಕ್ಕಳು ಎಲ್ಲರನ್ನು ಬಿಟ್ಟು ಇಲ್ಲಿ ದೇಶ ಕಾಯ್ತಾರೆ ಪ್ರಭು ಇವರು. ಹಾಗಾದ್ರೆ ಇವರನ್ನು ಸಕಲ ಸನ್ಮಾನದಿಂದ ಸ್ವರ್ಗಕ್ಕೆ ಕಳಿಸೋಣ, ನಮ್ಮ ಯಮಲೋಕಕ್ಕೆ ಬಂದರೆ. ಆಗಲಿ ಪ್ರಭು. ಸರಿ, ನಾವು ಹೊರಡನವೆ. ಏನು ತಿಂದಿಲ್ಲ ಪ್ರಭು, ಹಂಗೋಗಿ ಹಿಂಗ್ ಬರ್ತೀನಿ. ಏನದು ಪ್ರಭು? ನಮ್ ಲೋಕಕ್ಕೆ ಬರ್ತಾರಲ್ಲ ಪ್ರಭು, ಪಿಜ್ಜಾ ಬರ್ಗರು ಪಾನಿಪುರಿ ಗೋಬಿ ಐಸ್ಕ್ರೀಮು ಎಲ್ಲ ಹೇಳ್ತಾರೆ ಪ್ರಭು, ಅದನ್ನೆಲ್ಲ ತಗೊಂಬರ್ತೀನಿ. ಏನಾದ್ರೂ ಮಾಡ್ಕೊಳ್ಳಿ ಚಿತ್ರಗುಪ್ತರೆ. ಹಂಗಾಗಿ ಹಿಂಗ್ ಬರ್ತೀನಿ. ಇದೇನು ಚಿತ್ರಗುಪ್ತರೇ ನಿಮ್ಮ ಅವತಾರ? ಇದಾ ಪ್ರಭು, ಕುಲ್ಕುಲೆ ಪ್ರಭು, ಕುಲ್ಕುಲೆ. ನೀವು ಅಂತ ತಗಲಿ ಪ್ರಭು. ಮತ್ತದೇನು ಪ್ರಭು? ಇದರಲ್ಲಿ ಪಿದ್ದಾ ಬಲ್ಗಲ್ಲು ಐಸ್ಕ್ರೀಮು ಪಿದ್ದಾ ಎಲ್ಲ ಇದೆ ಪ್ರಭು. ಮತ್ತ ಐಸ್ಕ್ರೀಮು ತಗೊಂಡಿನಿ ಪ್ರಭು, ಮತ್ ಮೊಬೈಲ್ ಫೋನು ತಗೊಂಡಿನಿ. ನಮ್ ಲೋಕಕ್ಕೆ ಎಲ್ಲರಿಗೂ ಒಂದೊಂದು ಕಟ್ಬಿಡೋಣ. ಅವರು ಫೋನ್ ಹಚ್ಚಿ ಮಾತಾಡ್ತಾರೆ. ವಿಚಿತ್ರ ಅಂದ್ರೆ ವಿಚಿತ್ರ ಚಿತ್ರಗುಪ್ತಾರೆ ನೀವು ಅಂತರು. ಇರ್ಲಿ ಬಿಡಿ ಪ್ರಭು. ಸರಿ, ಖುಷಿ ಇದೆ? ಹಾ, ಆಯ್ತು ಪ್ರಭು. ಪ್ರಭು ಮತ್ಯಾವಾಗ ಬರೋದು ಪ್ರಭು? ಮುಂದಿನ ವರ್ಷ ನಾವು ಬರ್ತೀವಿ, ನೀವು ಬನ್ನಿ. ಬನ್ನಿ, ಹೋಗೋಣ. ತಡಿ ಪ್ರಭು. ಅಯ್ಯಪ್ಪ, ಎಷ್ಟೊಂದು ಕಾಮಿಡಿ ಇದೆಯಲ್ಲ ಇಲ್ಲಿ. ಈ ಪಾತ್ರದಲ್ಲಿ ನಾಗವಲ್ಲಿ ಪಾತ್ರ ಅಂತ ಮಾಡಿದಂತಹ ಆ ಲಾವಣ್ಯ ಹುಡುಗಿ ಅಂತರೂ ತುಂಬ ಚೆನ್ನಾಗಿ ಮಾಡಿದ್ದಾಳೆ.
ಅವಳನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ ಮೇಡಮ್, ತುಂಬ ಚೆನ್ನಾಗಿ ಮಾಡಿದಾಳಲ್ವಾ? ಹೌದು, ಈ ಹಾಸ್ಯ ಲೋಕವನ್ನು ಮಾಡಿದಂಥ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಮತ್ತು ಈ ಹಾಸ್ಯ ಲೋಕವನ್ನು ನಿರ್ಮಿಸಿ ಸಂಯೋಜನೆ ಮಾಡಿದಂಥ ಲಕ್ಷ್ಮೀ ಮೇಡಮ್ ಸಹ ಧನ್ಯವಾದಗಳನ್ನು ತಿಳಿಸೋಣ. ಮೇಡಮ್, ರಾಮಾಯಣನ ಓದಿದ್ದೀರಾ? ಓದಿದ್ದೀನಿ. ಅದರಲ್ಲೂ ಆಂಜನೇಯ ಪಾತ್ರದ ಬಗ್ಗೆ ನೀವು ಕೇಳಿದ್ದೀರಾ? ಆಂಜನೇಯ ಯಾವಾಗಲೂ ರಾಮಸ್ಮರಣೆಯನ್ನು ಮಾಡ್ತಾ ಇರ್ತಾನೆ. ನನ್ನ ಕಿವಿಯಲ್ಲಿ ಈಗೂ ಸಹ ರಾಮನ ಸ್ಮರಣೆ ನನಗೆ ಕೇಳ್ತಾ ಇದೆ. ಮೇಡಮ್, ಕೇಳಿಸ್ಕೋಬೇಡಿ. ಅಲ್ಲಿ ನೋಡಿ, ನಮ್ಮ ಎರಡನೇ ತರಗತಿಯ ವಿದ್ಯಾರ್ಥಿಗಳು ರಾಮ, ಆಂಜನೇಯ, ಲಕ್ಷ್ಮಣ, ಸೀತೆ ಹಾಗೂ ರಾಮನ ಭಕ್ತರ ರೂಪದಲ್ಲಿ ಬಂದಿದ್ದಾರೆ. ನಮ್ಮ ಎರಡನೇ ತರಗತಿ ವಿದ್ಯಾರ್ಥಿಗಳು ರಾಮಾಯಣವನ್ನು ಪ್ರದರ್ಶಿಸಲು ಮತ್ತು ಆಂಜನೇಯ ಭಕ್ತಿಯನ್ನು ತೋರಿಸಲು ವೇದಿಕೆ ಮೇಲೆ ಬಂದಿದ್ದಾರೆ. ಜೀವನ್ ಎ, ತರುಣ್ ಎಚ್ ಓ, ಚೇತನ್ ಟಿ ಸಿ, ಪೃಥ್ವಿ ಕೆ ಎಂ, ಧ್ರುವ ಪಿ ಆರ್, ಧನುಷ್ ವಿ ಎಚ್, ತಸ್ಮೈ ಎಸ್, ಸಾಯಿ ಪವನ್ ಎನ್ ಎಚ್, ಕುಶಾಲ್ ವಿ ಎಸ್, ಆದರ್ಶ ಜಿ ಎನ್, ಧರಣಿ, ಭೂಮಿಕಾ, ಸಮನ್ವಿತ. ಇವರೆಲ್ಲರೂ ಕೂಡ ನಮಗೆ ರಾಮಾಯಣದ ಒಂದು ಸಣ್ಣ ಕಥಾಂದರವನ್ನು ತೋರಿಸಲು ವೇದಿಕೆ ಮೇಲೆ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಚಪ್ಪಾಳೆ ಮೂಲಕ ವೇದಿಕೆ ಮೇಲೆ ಸ್ವಾಗತಿಸೋಣ. ಆಗಲಿ ಆಗಿ ಮಾತೆ, ಈಗಲೇ ಹೋಗಿ ಜಿಂಕೆಯನ್ನು ತಂದು ಕೊಡುತ್ತೇವೆ. ಆದರೆ ಈ ಗೆರೆಯನ್ನು ದಾಟಿ ಹೊರಗಡೆ ಬರೋ ಆಗಿಲ್ಲ. ಇದೇ ಸರಿಯಾದ ಸಮಯ. ಸೀತೆಯನ್ನು ಅಪಹರಿಸಿಕೊಂಡು ನನ್ನ ಲಂಕೆಗೆ ಕರೆದುಕೊಂಡು ಹೋಗುತ್ತೇನೆ. ಅಮ್ಮ ಭಿಕ್ಷಾನ್ ದೇವಿ. ಅಯ್ಯೋ ಯಾರೋ ಭಿಕ್ಷಾನ್ನು ನೀಡಿಸಿಕೊಳ್ಳೋರು ಬಂದಿದ್ದಾರಲ್ಲ. ಲಕ್ಷ್ಮಣ ರೇಖೆ ಇದೆಯಲ್ಲ ಸ್ವಾಮಿ, ಈ ಗೆರೆಯನ್ನು ದಾಟಿ ಹೊರಗಡೆ ಬರಹೋ ಆಗಿಲ್ಲ. ನೀವೇ ಬಂದು ಭಿಕ್ಷಾನ್ನು ನೀಡಿಸಿಕೊಳ್ಳುತ್ತೀರಾ? ಭಿಕ್ಷೆ ಕೊಡಲು ನಾಟಕವನ್ನು ಮಾಡುತ್ತೀಯ? ಈಗಲೇ ಶಾಪವನ್ನು ಹಾಕುತ್ತೇನೆ. ಬೇಡ ಸ್ವಾಮಿ, ಒಂದು ನಿಮಿಷ ತಾಳ್, ನಾನೇ ಬಂದು ಭಿಕ್ಷಾನ್ನು ನೀಡುತ್ತೇನೆ. ಅಂತೂ ಸೀತೆ ನನ್ನ ಕೈಗೆ ಸಿಕ್ಕಿಬಿಟ್ಟಳು. ಬಿಡು ರಾವಣ, ಕಾಪಾಡಿ ಸ್ವಾಮಿ, ಎಲ್ಲಿದ್ದೀರಾ? ಕಾಪಾಡಿ, ಬಿಡು ರಾವಣ ಸ್ವಾಮಿ, ಎಲ್ಲಿದ್ದೀರಾ? ಕಾಪಾಡಿ. ಏ ಹೋಗು, ಬಿಡು ರಾವಣ. ಏ ಹೋಗು, ಮತ್ತೆ ಬಂದ್ಯ ಮಾಡ್ತೀನಿ ತಾಳಿ. ನನ್ನನ್ನು ಅಪಹರಿಸಲು ನಿನಗೆ ಎಷ್ಟು ಧೈರ್ಯ? ನನ್ನ ಸ್ವಾಮಿ ಬಂದೇ ಬರುತ್ತಾನ್. ನನ್ನ ಸ್ವಾಮಿನ ಕೈಯಲ್ಲಿ ನಿನ್ನ ಸಂಹಾರ ನಡೀತದೆ, ನೆನಪಿಟ್ಟಿಕೋ. ನಿನಗೆ ಎಷ್ಟು ಕಪ್ಪು, ನಾಳೆ ಬಿಡೋಣ, ಯಾರ ಸಂಹಾರ ನಡೆಯುತ್ತದೆ? ಸೀತೆ ಎಲ್ಲಿ ಇರುವೆ? ಅಯ್ಯೋ ಜಟ್ಟಾಗಲ್ಲೇ ಬಿದ್ದಿದ್ದಾನಲ್ಲ. ಮೈಕ್ ಮ್ಯಾಮ್, ಅಯ್ಯೋ ಜಟ್ಟಾಗಲ್ಲೇ ಬಿದ್ದಿದ್ದಾನಲ್ಲ. ಜಟ್ಟಾ ಎದ್ದೇಳು, ಏನಾಯ್ತು ಸೀತೆಯಲ್ಲಿ? ಎದ್ದೇಳು ಜಟ್ಟಾ, ಎದ್ದೇಳು. ರಾವಣ ಸೀತೆಯನ್ನು ಎಳೆದುಕೊಂಡು ಹೋಗಿದ್ದಾನೆ. ಪ್ರಭು, ನನ್ನ ಭಕ್ತ ಆಂಜನೇಯ ಎಲ್ಲಿರುವೆ? ಬೇಗ ಬಾ. ಜೈ ಶ್ರೀರಾಮ್. ಪ್ರಭು ಹೇಳಿರಿ.
ನನ್ನ ಸೀತೆಯನ್ನು ರಾವಣ ಎಳೆದುಕೊಂಡು ಹೋಗಿದ್ದಾನೆ ಅಂಜನೆಯ, ಸೀತೆ ಎಲ್ಲಿದ್ದಾಳೆ ನೋಡಿಕೊಂಡು ಬಾ. ಈ ಉಂಗುರವನ್ನು ತಗೊ ಅಂಜನೆಯ, ಇದನ್ನು ಸೀತಾಮಾತೆಗೆ ತೋರಿಸು. ಆಯ್ತು ಪ್ರಭು, ಈಗಲೇ ಹೋಗುತ್ತೇನೆ. ಸೀತಾಮಾತೆ ಇಲ್ಲಿದ್ದೀರಾ? ಹೇಗಿದ್ದೀರಾ? ನಾನು ನೀನು ನಿಜವಾದ ಅಂಜನೆಯನ ಏನು ಮಾಯಾವಿ ಅಂಜನೆಯನು? ಅಂಜನೆಯ, ಇದನ್ನು ಪ್ರಭು ಕೊಟ್ಟರು. ಹಾಗಾದರೆ ನೀನು ನಿಜವಾದ ಅಂಜನೆಯ, ನನ್ನ ಸ್ವಾಮಿಯನ್ನು ಕರೆದುಕೊಂಡು ಬಾ ಅಂಜನೆಯ. ಯಾರಲ್ಲಿ ಸೀತೆ ಹತ್ರ ನೀನು ಏನು ಕೆಲಸ? ನಿನ್ನ ಬಾಲಕ್ಕೆ ಬೆಂಕಿ ಹಚ್ಚಿ ಬಿಡುತ್ತೇನೆ. ಅಯ್ಯೋ, ಇಷ್ಟೊಂದು ದೊಡ್ಡ ಸಮುದ್ರ, ಇದನ್ನು ದಾಟಲು ನನಗೆ ಸೇತುವೆ ಬೇಕೇ ಬೇಕು ಅಂಜನೆಯ. ಬಂದ್ಯಾರಾಮ, ನನ್ನ ಶಕ್ತಿಯನ್ನು ನೋಡು. ಸೀತೆಯನ್ನು ಹುಡುಕೋಣ ಬಾ ಲಕ್ಷ್ಮಣ. ಬಂದೀರಾ ಸ್ವಾಮಿ? ಸೀತೆ ಇಲ್ಲಿದ್ದೀರಾ? ಹೇಗಿದ್ದೀರಾ? ರಾವಣನ ಸಂಹಾರ ಮುಗಿಯಿತು, ಬಾ ಹೋಗೋಣ. ಇದೆಲ್ಲ ಸಾಧ್ಯವಾಗಿದ್ದು ನಿನ್ನಿಂದಲೇ ಅಂಜನೆಯ. ಸೀತೆಯನ್ನು ಹುಡುಕಲು ಸಾಧ್ಯವಾಗಿದ್ದು ನಿನ್ನಿಂದಲೇ ಅಂಜನೆಯ. ಜೈ ಶ್ರೀರಾಮ್, ಜಯ ಅಂಜನೆಯ, ಜೈ ಶ್ರೀರಾಮ್, ಜಯ ಅಂಜನೆಯ, ಜಯ ಶ್ರೀರಾಮ್, ಜಯ ಅಂಜನೆಯ. ಸಾಯಿ
ನಮ್ಮ ಕಾರ್ಯಕ್ರಮಕ್ಕೆ ಮತ್ತಷ್ಟು ಆಂಜನೇಯದ ಬಲವನ್ನು ಸಿಗಲೆಂದು ಸ್ಮರಿಸಿದ ಆ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಈ ಹಾಡಿನ ನೃತ್ಯ ಸಂಯೋಜಕರು ಬಂದ್ಬಿಟ್ಟು ಶ್ರೀಮತಿ ಸೌಮ್ಯ ಅವರು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸಲು ಇಚ್ಛೆ ಪಡ್ತಾ ಇದ್ದೀನಿ ಧನ್ಯವಾದಗಳು ಮೇಡಂ ಮೇಡಂ ಈಗಂತಲೂ ಬರೀ ಹಾಗೆ ದ್ವೇಷ ಕೂಡಿದ ಜನರನ್ನೇ ನೋಡ್ತೀನಿ ಎಲ್ಲಿ ಕೂಡ ಸಹಕಾರದ ಮನೋಭಾವನೆ ಇಲ್ಲ ನಮಗೆ ಪ್ರೀತಿ ಸಹಕಾರದ ಮನೋಭಾವನೆಯನ್ನು ತೋರಿಸಿಕೊಡೋರು ಯಾರು ಯಾರಾಗಬೇಕು ಮೇಡಮ್ ನಮ್ಮ ಯು ಕೆ ಜಿ ವಿದ್ಯಾರ್ಥಿಗಳಾದಂತಹ ರಿಷಭ್ರಾವ್ ಎಂ ಶ್ರೇಯ ಹರ್ಷಿತ್ ಪಿ ಸೌಖ್ಯ ಅಮಿತ್ ಸಿಂಗ್ ಖುಷಿ ಯಶವಂತ್ ದೀಕ್ಷಾ ಪಿ ಟಿ ದಿಗಂತ್ ಹರ್ಷಿತ್ ಎನ್ ಪ್ರಣವ್ ಅಮೃತ ಮನು ನಸ್ತೀನ್ ಬಾನು ಇವರೆಲ್ಲ ಸೇರಿಬಿಟ್ಟು ನಮಗೆ ಈ ಪ್ರೀತಿ ಸಹಕಾರದ ಮತ್ತು ಮಾನವೀಯತೆ ಪಾಠವನ್ನು ಹೇಳ್ಕೊಡಲು ವೇದಿಕೆಗೆ ಬಂದಿದ್ದಾರೆ ನೋಡೋಣ ಆ ಪಾಠವನ್ನು ಒಂದ್ಸಲ ಓಕೆ ಮೇಡಮ್ ಪ್ರೀತಿಯಿಂದ ಎಲ್ಲರ ಗೆಲ್ಲಿರಿ ಪ್ರೀತಿಯನ್ನೇ ಎಲ್ಲೆಡೆ ಹಂಚಿ
ಮತ್ತೆ ಪ್ರೇಮವನ್ನು ಹಂಚಿದಾಗ ಲೋಕ ಪ್ರೇಮ ಲೋಕವಾಗಿ ಮಾನವೀಯತೆಯನ್ನು ಬೆಳೆಸುತ್ತದೆ ಎಂದು ತೋರಿಸಿಕೊಟ್ಟಂತಹ ನನ್ನ UKG ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಹಾಡಿನ ನೃತ್ಯ ಸಂಯೋಜಕರು ಬಂದ್ಬಿಟ್ಟು ಶ್ರೀಮತಿ ಶ್ವೇತಾ ಅವರು, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸಲು ಇಚ್ಛೆ ಪಡ್ತಾ ಇದ್ದೀನಿ. ಧನ್ಯವಾದಗಳು ಮೇಡಮ್. ಮೇಡಮ್ ಏನಿದೆ ಇಷ್ಟೊಂದು ಬೆಳೆದಿಂಗಳು? ಅದಾ ಚಂದಮಾಮ ಬಾ ನಮ್ಮ ಕಾರ್ಯಕ್ರಮಕ್ಕೆ ಅಂತೇಳಿ ಕರೆಯಲು ವೇದಿಕೆ ಮೇಲೆ ಆಗಮಿಸಿದ್ದಾರೆ ನಮ್ಮ UKG ವಿದ್ಯಾರ್ಥಿಗಳಾದಂತಹ ಆರಾಧ್ಯ ಎಸ್, ಇಶಾಂಕ್, ಚಿಂತನಾ ಸುಮಂತ್, ದೀಕ್ಷಾ NH, ಅಭಿನಂದನ್, ನಿರೀಕ್ಷಾ ಸಿದ್ದೇಶ್, ತೇಜಸ್ವಿನಿ ಸಂಕಲ್ಪ, ಕೀರ್ತನಾ ಶ್ರೇಯಾಂಕ್, ಕೃತಿಕಾ ಮೊಹಮ್ಮದ್ ರೇಯನ್, ತೇಜಸ್ವಿನಿ ಕಟಾರೆ ಪೃಥ್ವಿರಾಜ್, ಶ್ರೀನಿಧಿ ಅಮೋಘ ವರ್ಷ, ಇವರೆಲ್ಲ ಸೇರಿಬಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬೆಳದಿಂಗಳನ್ನು ನೀಡು ಬಾ ಎಂದು ಚಂದಮಾಮನನ್ನು ಕರೆಯಲು ವೇದಿಕೆಗೆ ಆಗಮಿಸಿದ್ದಾರೆ. ನೋಡೋಣ ಯಾವ ರೀತಿ ಚಂದ್ರನ ಬೆಳಕನ್ನು ನಮ್ಮ ಕಾರ್ಯಕ್ರಮಕ್ಕೆ ಹರಿಸ್ತಾರೆ ಅಂತೇಳಿ.
ಬೆಳದಿಂಗಳ ಬೆಳಕನ್ನು ಈ ಕಾರ್ಯಕ್ರಮಕ್ಕೆ ಹರಿಸಿದ ಪುಟಾಣಿ ಯುಕೆಜಿ ಮಕ್ಕಳಿಗೆ ಧನ್ಯವಾದನ ಹೇಳುತ್ತೇನೆ. ಈ ನೃತ್ಯ ಸಂಯೋಜಕರು ಹೇಮಾ ಮೇಡಮ್, ಇವರಿಗೂ ಸಹ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈಗ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೀತಾ ಇದೆ. ಇತ್ತೀಚೆಗೆ ಲಿಂಗೈಕ್ಯರಾದಂತಹ ಶ್ರೀಯುತ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಹಾಗೂ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಸರ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಕಾರ್ಯಕ್ರಮ ನಡೀತಾ ಇದೆ. ಆದ್ದರಿಂದ ಎಲ್ಲ ಪೋಷಕರು ತಮ್ಮ ಮೊಬೈಲ್ ಟಾರ್ಚನ್ನು ಆನ್ ಮಾಡುವ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.